ಸರ್ ಇವತ್ತು ನಾವು ಬೆಂಗಳೂರು ಯೂನಿವರ್ಸಿಟಿ ಪಿಜಿ ಸ್ಟೂಡೆಂಟ್ ಸ್ಟ್ರಗಲ್ ಕಮಿಟಿ ಮತ್ತೆ ಎಐಡಿಎಸ್ ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ಜಂಟಿಯಾಗಿ ನಾವು ಇವತ್ತು ರ್ಯಾಲಿ ಮಾಡಿದ್ವಿ. ನಮ್ಮ ಉದ್ದೇಶ ಇಷ್ಟೇನೆ. ಇವಾಗ ಏನು ಮಾನ್ಯ ಕರ್ನಾಟಕ ಸರ್ಕಾರದಿಂದ ಆದೇಶ ಬಂದಿದೆ ಯುಜಿಸಿ ಮಾರ್ಗಸೂಚಿನ ಅನುಸರಿಸಬೇಕು ಅಂತ ಹೇಳಿ, ಅಲ್ಲಿ ನಾವು ಕೇಳ್ತಾ ಇರೋದು ಅಂತಿಮ ವರ್ಷದ ಪಿಜಿ ಸ್ಟೂಡೆಂಟ್ಸ್ಗೆ ಎರಡು ಸೆಮಿಸ್ಟರ್ ಎಕ್ಸಾಮ್ ಅನ್ನು ಹೆಚ್ಚು ಕಡಿಮೆ ಒಂದು ಕಾಲ ತಿಂಗಳಲ್ಲಿ ನಾವು ಫೇಸ್ ಮಾಡಬೇಕು. ಬ್ಯಾಕ್ಲಾಗ್ ಇರುವಂತ ಸ್ಟೂಡೆಂಟ್ಸ್ ಅಂತೂ 20 22 ಪೇಪರ್ ವರೆಗೂ ಹೋಗುತ್ತೆ. ವಿ ಫೀಲ್ ಇಟ್ ಇಸ್ ನಾಟ್ ಸೈಂಟಿಫಿಕ್. ಯಾವ ಒಬ್ಬ ವಿದ್ಯಾರ್ಥಿಗೂ ಕೂಡ ಇಷ್ಟು ಪೇಪರ್ ಅನ್ನು ಒಟ್ಟಿಗೆ ಬರೆದಂತ ಇತಿಹಾಸನೇ ಇಲ್ಲ ಸರ್. ಇಲ್ಲಿ ನಾವು ಕೇಳ್ತಾ ಇರೋದು ನಾವು ಎಕ್ಸಾಮ್ ಬೇಡ ಅಂತ ಇಲ್ಲ, ನಾವು ಹೇಳ್ತಾ ಇರೋದು ಎರಡು ಎಕ್ಸಾಮ್ ಬೇಡ, ಒಂದು ಎಕ್ಸಾಮ್ ಅನ್ನು ಮಾಡಿ ಅಚ್ಚುಕಟ್ಟಾಗಿ ಬರಿತೀವಿ. ಬರೆಯೋದಷ್ಟೇ ಅಲ್ಲ, ನಾವು ಇವನ್ ಯೂನಿವರ್ಸಿಟಿಗೂ ಒಳ್ಳೆ ಹೆಸರು ತರ್ತೀವಿ. ನಾವು ಅಲ್ಲಿ ಸರ್ ಯು ಜಿ ಸಿ ಮಾರ್ಗಸೂಚಿನೇ ಇದೆ, ಅದನ್ನ ಕರ್ನಾಟಕ ಸರ್ಕಾರನು ಕೂಡ ಅನುಮೋದನೆ ಮಾಡಿದೆ. ಏನು ಅಂತಂದ್ರೆ ಒಂದು ಸೆಮ್ ಅನ್ನ ಕೈ ಬಿಡೋದು ಅರ್ಥ ಅಂತಂದ್ರೆ ಅದನ್ನ ಕಂಪ್ಲೀಟ್ಲಿ ಬಿಟ್ಬಿಡೋದಲ್ಲ, ಇಲ್ಲಿ ಸ್ಟೂಡೆಂಟ್ಸ್ಗೆ ಮೌಲ್ಯಮಾಪನ ಮಾಡಬೇಕು. ಮೌಲ್ಯಮಾಪನ ಅಂತಂದ್ರೆ ಅವರ ಇಂಟರ್ನಲ್ ಇವ್ಯಾಲ್ಯೂಯೇಷನ್ ಇಂದಾನೋ ಇಂಟರ್ನಲ್ ಅಸೆಸ್ಮೆಂಟ್ ಇಂದಾನೋ ಅಥವಾ ಹಿಂದಿನ ಸೆಮಿಸ್ಟರ್ ಏನು ಬರೆದಿರ್ತಾರೆ ಇದನ್ನ ಗಣನೆಗೆ ತಗೊಂಡು ಸ್ಟೂಡೆಂಟ್ಸ್ಗಳ ಮೌಲ್ಯಮಾಪನ ಆಗಬೇಕು. ಅಲ್ಲಿ ನಾವು ನಮ್ಮ ಬೇಡಿಕೆ ಇಟ್ಟಿರೋದು ಇವತ್ತು ನಮ್ಮ ಯೂನಿವರ್ಸಿಟಿಯ ಮಾನ್ಯ ಕುಲಪತಿಗಳನ್ನು ಭೇಟಿ ಮಾಡಿ ಅವ್ರಿಗೆ ನಮ್ಮ ಕಷ್ಟ ಹೇಳ್ಕೊಳ್ಳೋಕೆ ಬಂದಿದ್ದೀವಿ. ಇಲ್ಲಿ ನಮ್ಮ ಆತಂಕಕ್ಕೆ ಮೇರೆನೇ ಇಲ್ದಿರೋ ಹಂಗಾಗ್ಬಿಟ್ಟಿದೆ. ಇವತ್ತು ನಮ್ಮ ಲಾಕ್ಡೌನು ಕೊರೋನಾ ಕೊಟ್ಟಿರೋಂಥ ಚಾಲೆಂಜಸ್ ಜೊತೆಗೇ ಎಕ್ಸಾಮ್ ಅನ್ನುವಂಥದ್ದು ರಿಯಲಿ ನಮಗೆ ಆತಂಕ ತಂದಿದೆ ಸರ್. ಆಗಸ್ಟಲ್ಲಿ ಆರ್ಡ್ ಸೆ ಮುಗಿಸಿ ಸೆಪ್ಟೆಂಬರ್ 3ನೇ ವಾರದಲ್ಲಿ ಈ ಒಂದು ಸೆ ಮುಗಿಸ್ಬೇಕು ಅಂದರೆ ಬಹಳ ಕಷ್ಟ ಇದೆ. ಇದು ಕಾಂಪಿಟೆನ್ಸಿ ಅಲ್ಲ, ಆತಂಕದ ಪ್ರಶ್ನೆ ಬಂದಿದೆ ಸರ್. ನೋಡಿ ಇವಾಗ ಎಕ್ಸಾಮ್ ಅನ್ನೋದು ಕ್ರೈಟೀರಿಯಾ, ಸೊ ಎಕ್ಸಾಮ್ ಇಲ್ಲದೆ ಅದೊಂದು ಮಾನದಂಡ ಆಗಿರೋದಕ್ಕೆ ಎಕ್ಸಾಮ್ ಇಲ್ಲದೆ ಪಾಸ್ ಮಾಡೋದು ಕಷ್ಟ ಅಂತ ಹೇಳ್ತಿದೆ. ಸೊ ಯೂನಿವರ್ಸಿಟಿಗಳಾಗಿರ್ಬೋದು ಅಥವಾ ಒಂದಿಷ್ಟು ಶಿಕ್ಷಣ ತಜ್ಞರು ಹಾಗೇನೆ ಎಜುಕೇಷನ್ ಮಿನಿಸ್ಟ್ರು ಕೂಡ ಹೈಯರ್ ಎಜುಕೇಷನ್ ಮಿನಿಸ್ಟ್ರು, ಸೊ ಇದಕ್ಕೆ ಏನು ಹೇಳ್ತೀರಾ? ಡೆಫಿನೆಟ್ಲಿ ಸರ್, ನಾವು ಕೂಡ ಎಕ್ಸಾಮ್ ಕಂಡಕ್ಟ್ ಮಾಡಲೇಬೇಕು ಸರ್. ಎಕ್ಸಾಮ್ ಇಲ್ದಿರ ಸುಮ್ಮನೆ ಪ್ರಮೋಟ್ ಮಾಡಿ ಅಂತ ಕೇಳ್ತಾ ಇಲ್ಲ. ಅಲ್ಲಿ ಯು ಜಿ ಸಿ ಆಗಲಿ ಅಥವಾ ಹಲವಾರು ಜನ ಮಾಜಿ ಉಪಕುಲಪತಿಗಳು ಅಥವಾ ಶಿಕ್ಷಣ ತಜ್ಞರು ಉಪನ್ಯಾಸಕರು ಹೇಳ್ತಾ ಇರೋದೇನೆ, ನಮ್ಮಲ್ಲಿ ಒಂದು ಮೆಥಡ್ ಇದೆ ಸರ್, ಪ್ರಕ್ರಿಯೆ ಇದೆ. ಏನು ಅಂತಂದ್ರೆ ಆಂತರಿಕ ಮೌಲ್ಯಮಾಪನ. ಅಂಡ್ ವೆರಿ ಇಂಪಾರ್ಟೆಂಟ್ಲಿ, ಈ ಸಿಚುವೇಶನ್ನು ಭಾಳ ಗಂಭೀರವಾಗಿರುವಂಥ ಸಿಚುವೇಶನ್ನು, ಕೊರೋನಾ ಸಿಚುವೇಶನ್ ಇದು, ಇಲ್ಲಿ ಒಂದು ನೂತನವಾಗಿರುವಂಥ ಪ್ರಕ್ರಿಯೆನ ಅಳವಡಿಸ್ಕೋಬೇಕು. ಅಲ್ಲಿ ಒಂದು ಸೆಮಿಸ್ಟರನ್ನು ಖಂಡಿತ ಮಾಡಿ, ನಾವು ಬರಿತೀವಿ, ಸಿದ್ಧ ಇದ್ದೀವಿ ಸ್ಟೂಡೆಂಟ್ಸು ಬರೆಯೋದಕ್ಕೆ. ಎಕ್ಸಾಮೇ ಬೇಡ ಅನ್ನೋದಿಲ್ಲ ಸರ್, ಸರಿ ಹೋಗಲ್ಲ. ಎಕ್ಸಾಮ್ ಬರದೇ ಬರಿತೀವಿ, ಒಂದು ಎಕ್ಸಾಮನ್ನು ಬರಿತೀವಿ, ಅಚ್ಚುಕಟ್ಟಾಗಿ ಬರಿತೀವಿ. ಉಳಿದ ಸೆಮ್ಮು ಯಾವುದನ್ನು ನೀವು ಮುಂದೂಡಿರ್ತೀರಾ ಅಥವಾ ಕೈ ಬಿಟ್ಟಿರ್ತೀರಾ ಅದಕ್ಕೆ ಇಂಟರ್ನಲ್ ಎವ್ಯಾಲ್ಯೂಯೇಷನನ್ನು ಮಾಡಬೇಕು. ನನ್ನ ಹೆಸರು ಸಿತಾರಾ ಅಂತ ಹೇಳಿ, ಎ ಐ ಡಿ ಎಸ್ ಓ ಬ್ಯಾಂಗ್ಳೂರು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್.